ಮತದಾನದ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಚುನಾವಣಾ ಆಯೋಗ ಮತ್ತು ಕಲಬುರಗಿ ಜಿಲ್ಲಾಡಳಿತ ಈ ಬಾರಿ ವಿನೂತನ ಪ್ರಯೋಗವನ್ನು ಕೈಗೊಂಡಿದೆ. ಅದು ಏನು ಅಂತ ಹೇಳಿದ್ರೆ ಪಿಂಕ್ ಪೋಲಿಂಗ್ ಬೂತ್. ನನ್ನ ಹಿಂದ್ಗಡೆ ನೋಡ್ಬೋದು, ಇಲ್ಲಿ ಎಲ್ಲವೂ ಕೂಡ ಪಿಂಕ್ ಕಲರ್ನಲ್ಲಿ ಕಂಗೊಳಿಸ್ತಾ ಇದೆ. ಎಲ್ಲ ಮತಗಟ್ಟೆಗಳಿಗಿಂತ ಈ ಮತಗಟ್ಟೆ ತೀರಾ ವಿಭಿನ್ನವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು. ಮಧುವಣಗಿತ್ತಿಯಂತೆ ಈ ಮತಕೇಂದ್ರ ಮತಗಟ್ಟೆ ಶೃಂಗಾರಗೊಂಡಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಎಲ್ಲೆಲ್ಲೂ ಪಿಂಕ್, ಕೆಳಗಡೆ ಹಾಸಿರುವಂತಹ ಮ್ಯಾಟಿಂದ ಹಿಡ್ಕೊಂಡು ಹೂಗುಚ್ಛದವರೆಗೂ ಕೂಡ ಎಲ್ಲವೂ ಪಿಂಕ್ ಕಲರ್ನಲ್ಲೇ ಕಂಗೊಳಿಸ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಎಲ್ಲೆಲ್ಲೂ ಪಿಂಕ್ ಪಿಂಕ್ ಪಿಂಕ್, ಎಲ್ಲೆಲ್ಲೂ ಪಿಂಕ್ ಬಣ್ಣವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಹಿಂದ್ಗಡೆ ನೋಡ್ಬೋದು, ಇಲ್ಲೊಂದು ವೆಲ್ಕಮ್ ಕಮಾನ್ ಕೂಡ ಸೃಷ್ಟಿ ಮಾಡಲಾಗಿದೆ. ಇದು ಕೂಡ ಪಿಂಕ್ ಕಲರ್ನಲ್ಲೇ ಕಂಗೊಳಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಇದು ಕಲಬುರಗಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೂತನ ವಿದ್ಯಾಲಯ ಕಾಲೇಜು ಮೈದಾನದಲ್ಲಿರುವಂತಹ ಮತಗಟ್ಟೆ. ಮತಕೇಂದ್ರದ ಒಳಭಾಗದಲ್ಲೂ ಕೂಡ ನೋಡ್ಬೋದು, ಇಲ್ಲೂ ಕೂಡ ಎಲ್ಲ ರೀತಿಯಿಂದ ಶೃಂಗಾರ ಮಾಡಿರುವಂಥದ್ದು, ಸಿಂಗರಿಸಲ್ಪಟ್ಟಿರುವಂಥದ್ದು. ಈ ಮತಕೇಂದ್ರ ಉಳಿದ ಮತಗಟ್ಟೆಗಳಿಗಿಂತ ತೀರಾ ವಿಭಿನ್ನವಾಗಿರುವಂಥದ್ದು ನಾವಿಲ್ಲಿ ನೋಡ್ಬೋದು. ಬಲೂನ್ಗಳಿಂದ ಈ ಮತಕೇಂದ್ರವನ್ನು ಸಿಂಗರಿಸಲಾಗಿದೆ. ಅದು ಕೂಡ ಪಿಂಕ್ ಕಲರ್ನ ಬಲೂನ್ಗಳನ್ನೇ ಇಲ್ಲಿ ಎಲ್ಲವೂ ಬಳಕೆ ಮಾಡಲ್ಪಟ್ಟಿರುವಂಥದ್ದನ್ನು ಕಾಣ್ಬೋದಾಗಿದೆ. ಇದು ಚುನಾವಣಾ ಆಯೋಗ ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ಕಲಬುರಗಿ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳ 9 ಮತಗಟ್ಟೆಗಳಲ್ಲಿ, ಅಂದರೆ ಒಂದೊಂದು ವಿಧಾನಸಭಾ ಕ್ಷೇತ್ರದ ಒಂದೊಂದು ಮತಗಟ್ಟೆಗಳಲ್ಲಿ ಈ ರೀತಿಯಾದಂತಹ ಒಂದು ವಿನೂತನ ಪ್ರಯೋಗವನ್ನು ಕೈಗೊಂಡಿರುವಂಥದ್ದು. ಮತಕೇಂದ್ರಗಳತ್ತ ಜನರನ್ನು ಆಕರ್ಷಿಸುವ ಸಲುವಾಗಿ ಎಲ್ಲೆಲ್ಲೂ ಕೂಡ ಪಿಂಕ್ ಬಣ್ಣದಿಂದ ಇಲ್ಲಿ ಸಿಂಗರಿಸಲ್ಪಟ್ಟಿರುವಂಥದ್ದು. ಬಲೂನ್ಗಳಾಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಹೂಗುಚ್ಛಗಳಾಗಿರ್ಬೋದು, ಎಲ್ಲವೂ ಕೂಡ ಪಿಂಕ್ ಕಲರ್ನಲ್ಲೇ ಗೋಚರಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಪಿಂಕ್ ಪಿಂಕ್ ಪಿಂಕ್, ಇಲ್ಲಿ ಎಲ್ಲ ಕಡೆ ಕೂಡ ಪಿಂಕ್ ಬಣ್ಣವೇ ಗೋಚರಿಸ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಇದು ಮತದಾರರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ ಕಲಬುರಗಿ ಜಿಲ್ಲಾಡಳಿತ ಈ ಒಂದು ಕ್ರಮ ಕೈಗೊಂಡಿರುವಂಥದ್ದು. ಇದಿಷ್ಟೇ ಅಲ್ಲ, ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ನಾವಿಲ್ಲಿ ಒಳಗಡೆ ನೋಡ್ಬೋದು, ಈ ಮತ ಕೇಂದ್ರದ ರೂಮ್ ಇದು. ಇಲ್ಲಿ ಎಲ್ಲವೂ ಎಲ್ಲ ಗೋಡೆಗಳಿಗೆಲ್ಲ ಡೆಕೋರೇಟ್ ಮಾಡಲಾಗಿರುವಂಥದ್ದು, ಅದು ಕೂಡ ಪಿಂಕ್ ಕಲರ್ನಿಂದನೇ ಕಂಗೊಳಿಸ್ತಾ ಇರುವಂಥದ್ದನ್ನು ನೋಡ್ಬೋದಾಗಿದೆ. ಎಲ್ಲೆಲ್ಲೂ ಪಿಂಕ್ ಗೋಚರಿಸ್ತಾ ಇದೆ. ಇದಿಷ್ಟೇ ಅಲ್ಲ, ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಸಿಬ್ಬಂದಿಗಳು ಮಹಿಳಾ ಸಿಬ್ಬಂದಿಗಳೇ ಆಗಿರುವಂಥದ್ದು ಬಹುತೇಕ ವಿಶೇಷ. ಈ ಒಂದು ವಿನೂತನ ಕ್ರಮ ಕೈಗೊಂಡಿರುವ ಉದ್ದೇಶ ಮತದಾರರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ. ಹಾಗಾದರೆ ಈ ಕ್ರಮದ ಬಗ್ಗೆ ಮತದಾರರು ಏನು ಹೇಳ್ತಾರೆ, ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಕೇಳೋಣ ಬನ್ನಿ. ಮತಗಟ್ಟೆಗಳಿಗೆ ಕಂಪೇರ್ ಮಾಡಿದಾಗ ನೀವು ಸಾಕಷ್ಟು ಬಾರಿ ವೋಟ್ ಮಾಡಿರ್ತೀರಿ. ಈಗ ನೀವು ವೋಟ್ ಮಾಡ್ತಿರುವಂತಹ ಮತಗಟ್ಟೆ ಭಾಳ ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಪಿಂಕ್ ಕಲರಿಂದ ಶೃಂಗಾರಗೊಂಡಿರುವಂಥದ್ದು, ಶೃಂಗರಿಸಲ್ಪಟ್ಟಿರುವಂಥದ್ದು, ಏನು ಅನ್ನಿಸ್ತಾ ಇದೆ ತಮಗೆ? ಡೆಕೋರೇಷನ್ ನೋಡಿದರೆ ತುಂಬ ಉತ್ಸಾಹ ಬರ್ತಾ ಇದೆ ನಮಗೆ ವೋಟ್ ಮಾಡಲಿಕ್ಕೆ. ಮೊದಲು ಯಾವತ್ತೂ ಈ ಥರ ಡೆಕೋರೇಷನ್ ಮಾಡಿದ್ದಿಲ್ಲ. ತುಂಬ ಖುಷಿ ಅನಿಸುತ್ತೆ, ಹೆಣ್ಮಕ್ಳಿಗೆ ಒಂದು ಮುಂದೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಾರೆ. ಐ ಆಮ್ ಸೋ ಹ್ಯಾಪಿ. ಇದರಿಂದ ಮತದಾನದ ಬಗ್ಗೆ ಮಹಿಳೆಯರಲ್ಲಿ ಸ್ವಲ್ಪ ಜಾಗೃತಿ ಬರ್ತದೆ ಅಂತ ಅನ್ಸುತ್ತಾ? ಯಾಕಂದ್ರೆ ಇಲ್ಲಿ ಎಲ್ಲಾ ಸ್ಟಾಫ್ ಕೂಡ ಓನ್ಲಿ ಮಹಿಳೆಯರು ಮಾತ್ರ ಕೆಲಸ ಮಾಡ್ತಾ ಇರೋಂಥದ್ದು. 100% ಬರುತ್ತೆ. ಒಳ್ಳೆ ಬೆಳವಣಿಗೆ. ಓಕೆ, ಒಳ್ಳೆ ಬೆಳವಣಿಗೆ, ಥ್ಯಾಂಕ್ ಯು. ಇದ್ರ ಬಗ್ಗೆ ಮತದಾರರು ತೀವ್ರವಾದಂತಹ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು, ಈ ಜಿಲ್ಲಾಡಳಿತ ಮತಗಟ್ಟೆಗಳನ್ನು ಪಿಂಕ್ ಬಣ್ಣದಿಂದ ಶೃಂಗಾರ ಮಾಡಿದ್ದಾರೆ. ಇದೊಂದು ಉತ್ತಮ ಪ್ರಕ್ರಿಯೆ, ಇದರಿಂದ ನಮಗೆ ಮತದಾನ ಮಾಡುವುದಕ್ಕೆ ಮತ್ತಷ್ಟು ಉತ್ಸಾಹ ಬರ್ತಾ ಇದೆ ಅನ್ನುವಂತಹ ಮಾತು ಇಲ್ಲಿನ ಮತದಾರರಿಂದ ಕೇಳಿಬರ್ತಾ ಇದೆ. ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ.